39 ಇದೆ. ಅದು ಒಂದು ಅರ್ಧ ಜಾಸ್ತಿ. ಓಕೆ ಓಕೆ. ಯಾವಾಗ ಬೇಕಾಗಿತ್ತು ನಿಮಗೆ? ನಾಳೆ ಕೊಡಿ. ನಾಳೆ ಆಗಲ್ವಲ್ಲ ಸರ್, ಇವತ್ತೆಲ್ಲ ಕೆಲಸ ಇದೆ. ನೆಕ್ಸ್ಟ್ ವೀಕಲ್ಲಿ ಕೊಡ್ತೀನಿ ಬಿಡಿ. ಓಕೆ ಓಕೆ ಸರ್. ಲಂಗಣ್ಣ 21 45. ಅಯ್ಯ ಎಲ್ಲ ದೊಡ್ಡ ಹಣ ಕೊಡ್ತೀನಿ ಹೇಳಿದ್ರೆ ಕೇಳಲ್ಲ. ಬಾರು ಹಣ ಹಣ ಅಕ್ಕ. ಏಯ್ ಎಲ್ಲ ಕಾಸು ಅಕ್ಕ, ಅದೇ ಚಾಗ್ಲಿಲ್ಲ ಅಕ್ಕ. ಕಾಸ್ಟ್ಲಿ ರೇಷ್ಮೆ ಸೀರೆ ಕೊಟ್ಟು ಬ್ಲೌಸ್ ನ ಕಟ್ ಮಾಡ್ಕೊಡು ಅಂದ್ರೆ ಸೀಟ ಹೆಂಡತಿಗೆ ಮಾರ್ಕೊಂಡಿದ್ಯಾ? ಅವಳು ತಂದೆ ಅಂತ ಹಾಕೊಂಡು ಮೆರಿತಿದ್ದಾಳೆ ಅಕ್ಕ. ಅಕ್ಕ ಅಂತ ಎಕ್ಕ ನನ್ನ ಮಗನೇ ಸೀರೆ ಮಾರ್ಕೊಂಡಿದ್ದಲ್ದೆ ಕಾಸ್ ಕೊಡದೆ ನನ್ನ ಯಾಮರಿಸ್ತೀಯಾ? ಇನ್ನ 10 ರಿಂದ 15 ದಿನದಲ್ಲಿ ಸೀರೆ ಅಥವಾ ಕ್ಯಾಶು ನನ್ನ ಕೈ ಸೇರಿಲ್ಲ ಅಂದ್ರೆ ಈ ನಿನ್ ಬಾಡಿನ ಮೆಡಿಕಲ್ ಸ್ಟೂಡೆಂಟ್ಸ್ ಗೆ ದಾನ ಕೊಟ್ಬಿಡ್ತೀನಿ. ಏಯ್ ವಿಚಾರಿಸ್ಕೊಳ್ಳೋ ಅಕ್ಕ. ಅಪ್ಪ ಶ್ರೀರಾಮ್ ಚಂದ್ರ, ಈ ರಾವಣ ತಂಗಿ ಸೂತ್ಪಣಕ್ಕಿಂತ ನೀನೇ ಕಾಪಾಡ್ಬೇಕಪ್ಪ ರಾಮ. ಆಂಜನೇಯ, ನನ್ ಮೇಲೆ ಕೋಪ ಇದ್ರೆ ಧರೆಗಿಳಿದು ಬಂದು ಕೆಡವ್ಕೊಂಡು ನಿನ್ ಗದೆ ತಗೊಂಡು ಮಡಗ್ಬಿಡು. ಆದ್ರೆ ನಿನ್ ತರ ಬ್ರಹ್ಮಚಾರಿ ಮಾಡ್ಬೇಡಪ್ಪ. ಆಮೇಲೆ ಕೊಡದ್ ಕೊಡ್ತೀಯ, ಸುಂದರವಾದ ಹೆಂಡತಿನ ಕೊಡು ತಂದೆ, ಆದಷ್ಟು ಬೇಗ ಕೊಡು ತಂದೆ. ರಾಮಾಚಾರ್ಯ ನೋಡ್ ಬನ್ರಿ, ನಿಮ್ ಹುಡುಗ ಏನ್ ಕೆಲಸ ಮಾಡಿದ ನೋಡ್ ಬನ್ನಿ. ಇಲ್ಲಿ ಸಾಕಿದಾಗಿ ಹದ್ದಾಗಿ ಕುಕ್ಕಿತಲ್ಲೋ, ನಿನ್ನ ಬಟಾಣಿ ಕುಕ್ಕಿತಲ್ಲೋ. ನೋಡ್ರಿ ನೋಡ್ರಿ, ನಿಮ್ ಹುಡುಗ ಎಂತ ಕೆಲಸ ಮಾಡಿದಾನೆ ಅಂತ ನಿಮ್ಮನ್ನೆಲ್ಲ ಜೈಲ್ಗೆ ಹಾಕಿಸ್ತೀನಿ. ನಿಮ್ ಹುಡುಗ ನನ್ ಮಗಳು ಜೀವನನೇ ಹಾಳು ಮಾಡ್ಬಿಟ್ಟ. ನಿಮ್ಮನ್ನೆಲ್ಲ ನನ್ ಸುಮ್ನೆ ಬಿಡಲ್ಲ, ಬನ್ರಿ. ಅವ್ರೇನು ಮಾಡಲ್ಲ ಸುಮ್ನೆ. ಬಟಾಣಿ ಹಾಕಿದ್ ನಾನು, ಬಾಯಿಗೆ ಹಾಕೊಂಡಿದ್ ನೀನು. ಎಂತ ನಂಬಿಕೆ ದ್ರೋಹದ ಕೆಲಸ ಮಾಡ್ಬಿಟ್ಟು. ನಾನು ಹಾಕಿದ ಕಾಳು ಒಂದು ತಗೊಳ್ಳಿಲ್ಲ ನೀವು, ಅವಾಗಲೇ ಅರ್ಥ ಮಾಡ್ಕೋಬೇಕಾಗಿತ್ತು ನಾನು. ಹಾಳಾಗೋಗ್ಲಿ ಬಿಡು. ಲೇ ಮಗಿ ಮಗಿನ ಮಗ ತಂದು ತೋರ್ಸ, ಹಂಗಾರೆ ಆಶೀರ್ವಾದ ಮಾಡೋಣ. ನೋಡು ಕಳ್ಳಿ ಜೋಳಿ ಪ್ರಾಪ್ತಿ ರಸ್ತು. ಲೇ ಮಗಿಗೆ ನನ್ನ ಹೆಸರು ಮಡುಗು. ಅಯ್ಯೋ ಮಂಜ, ಮದುವೆಗಂತೂ ಕರೀಲಿಲ್ಲ, ಫಸ್ಟ್ ಡೇಟ್ ಕಾದ್ರೂ ಕರಿಯೋ. ಲೈ ಹೋಗಲ್ಲ, ಬಾರೆ ಮಾಲೀಕರ ಕಥೆ ಎಲ್ಲಿಗೆ ಪಯಣ.